ಸುಸ್ವಾಗತ. ರಾಜ್ಯದ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಹತ್ವದ ಬೇಡಿಕೆಗಳು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಬಳಿ ಇಡಲಾಗಿದೆ. ಬನ್ನಿ ನೋಡೋಣ, ಸೆವೆಂತ್ ಪೇ ಕಮಿಷನ್ ಸರ್ಕಾರಿ ನೌಕರರು ಇಟ್ಟ ಬೇಡಿಕೆಗಳ ಬಗ್ಗೆ, ಹೊಸ ಹೊಸ ಬೇಡಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದ್ರೆ ರಾಜ್ಯದಲ್ಲಿ ಎರಡು ಬಾರಿ ಡಿಲೇ ಆಗಿರುವಂತಹ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗಕ್ಕೆ ಮತ್ತೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕೆಲವೊಂದಿಷ್ಟು ಎಡಿಷನಲ್ ಒಂದು ತಮ್ಮ ಒಂದು ಬೇಡಿಕೆಗಳನ್ನು ರಾಜ್ಯ ಸರ್ಕಾರಿ ನೌಕರರ ವತಿಯಿಂದ ಇಡಲಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇಟ್ಟಿರುವಂತಹ ಬೇಡಿಕೆಗಳೇನು, ಹೊಸ ಒಂದು ಬೇಡಿಕೆಗಳು ಮತ್ತು ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಯಾವ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಮುಗಿಸುವ ಹಂತದಲ್ಲಿದ್ದಾರೆ. ಹಾಗಾಗಿ ಈ ಎಡಿಷನಲ್ ಯಾವೆಲ್ಲ ಬೇಡಿಕೆಗಳಿದಾವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ದಯವಿಟ್ಟು ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ. ರಾಜ್ಯದ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಇದಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರು ದಯವಿಟ್ಟು ಮಾಹಿತಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಪೂರ್ಣವಾದಂತಹ ಮಾಹಿತಿ ನಾವು ನೀಡ್ತಾ ಹೋಗ್ತೀವಿ. ರಾಜ್ಯ ಸರ್ಕಾರಿ ನೌಕರರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ. ಯಾಕಂದ್ರೆ ಸರ್ಕಾರಿ ನೌಕರರು ಈಗಾಗಲೇ ಒಂದು ಏಳನೇ ವೇತನ ಆಯೋಗಕ್ಕೆ ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ರಾಜ್ಯದ ನೌಕರರಿಗೆ ಇದು ಒಂದು ಬಂಪರ್ ನ್ಯೂಸ್. ಮಾನ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಅವರಿಂದ ಹೊಸ ಹೊಸ ಬೇಡಿಕೆಗಳು ಈಗ ಮತ್ತೆ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ನೌಕರರು ಕಾಯ್ತಾ ಇರುವಂತಹ ವೇತನ ಆಯೋಗದಲ್ಲಿ ಮತ್ತಷ್ಟು ಒಂದು ಜೀವಾಳವನ್ನು ತುಂಬುವಂತ ಕೆಲಸ ಆಗ್ತಾ ಇದೆ. ನೋಡ್ತಾ ಇದ್ದೀರಾ, ಸೆವೆಂತ್ ಪೇ ಕಮಿಷನ್ ಸರ್ಕಾರಿ ನೌಕರರ ಇಟ್ಟ ಬೇಡಿಕೆ ಏನು ಎಂಬುದರ ಬಗ್ಗೆ ಮತ್ತೆ ಅಡಿಷನಲ್ ಒಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಹಾಗಾಗಿ ಒಂದು ರಾಜ್ಯ ಸರ್ಕಾರಿ ನೌಕರರು ಕಾಯ್ತಾ ಇರುವಂತಹ ಒಂದು ಈ ಒಂದು ಯಾವ ರೀತಿ ಅಂತ ಹೊಸ ನ್ಯೂಸ್ ಇದೆ ಎಂಬುದರ ಬಗ್ಗೆ. ಜನವರಿ 8 ಕರ್ನಾಟಕ ಸರ್ಕಾರಿ ಏಳನೇ ರಾಜ್ಯ ವೇತನ ಆಯೋಗದ ವರದಿಯನ್ನು ಯಾವಾಗ ಜಾರಿ ಮಾಡಲಿದೆ ಎಂಬುದು ಸರ್ಕಾರಿ ನೌಕರರ ಪ್ರಶ್ನೆಯಾಗಿದೆ. ಮಾರ್ಚ್ನಲ್ಲಿ ಆಯೋಗ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಿದೆ. ಆಯೋಗ ಒಂದು ಶಿಫಾರಸು ಜಾರಿ ಮಾಡಲು ಮುಂದಾದರೆ ಸರ್ಕಾರ ಆಗುವ ಆರ್ಥಿಕ ಹೊರೆ ಕುರಿತು ಈಗ ಚರ್ಚೆಗಳು ನಡೆಯುತ್ತಿವೆ ಎಂಬುದರ ಬಗ್ಗೆ. ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿ ಯಾವ ರೀತಿಯಾಗಿ ಇದೆ ಅಂದ್ರೆ, ರಾಜ್ಯದಲ್ಲಿ ಈಗಾಗಲೇ ಒಂದು ಏಳನೇ ವೇತನ ಆಯೋಗಕ್ಕೆ ಚರಣಗಳನ್ನು ನಡೀತಾ ಇದೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಸರ್ಕಾರಿ ನೌಕರರ ಪ್ರಶ್ನೆ ಏನಾಗಿದೆ ಅಂದ್ರೆ, ಯಾವಾಗ ಜಾರಿ ಮಾಡಬಹುದು ಏಳನೇ ವೇತನ ಆಯೋಗ ಎಂಬುದರ ಬಗ್ಗೆ, ಮತ್ತು ಮಾರ್ಚ್ ನಲ್ಲಿ ವೇತನ ಆಯೋಗ ವರದಿ ಸಲ್ಲಿಕೆ ಮಾಡಲಿದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಮಾರ್ಚ್ 15ರಂದು ಅಂದ್ರೆ 2024ರ ಇದೆ, ಮಾರ್ಚ್ 15ರಂದು ವರದಿ ನೀಡಲು ರಾಜ್ಯ ಸರ್ಕಾರ ಒಂದು ಇಲ್ಲಿ ಡೆಡ್ ಲೈನ್ ಅನ್ನು ನೀಡಿದೆ ಏಳನೇ ವೇತನ ಆಯೋಗಕ್ಕೆ. ಹಾಗಾಗಿ ಆಯೋಗದ ಶಿಫಾರಸು ಜಾರಿ ಮಾಡಲು ಮುಂದಾದ್ರೆ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗಲಿದೆ ಎಂಬುದರ ಬಗ್ಗೆ ಇಲ್ಲಿ ಎಲ್ಲ ರೀತಿಯಂತ ಒಂದು ಅಭಿಪ್ರಾಯಗಳು ಸಹ ತಜ್ಞರಿಂದ ಹೇಳಲಾಗಿದೆ. ಹಾಗಾಗಿ ನವೆಂಬರ್ 6ರಂದು ಕರ್ನಾಟಕ ಸರ್ಕಾರಿ ಆದೇಶವೊಂದನ್ನು ಹೊರಡಿಸಿತ್ತು. ಏನಂದ್ರೆ, ರಾಜ್ಯ ವೇತನ ಆಯೋಗದ ಅವಧಿಯನ್ನು ವಿಸ್ತರಣೆ ಮಾಡಿ ಆದೇಶ ಹೊರಡಿಸಿತ್ತು. ಆಯೋಗದ ತನ್ನ ಒಂದು ಪರಿಷ್ಕರಣೆಯನ್ನು ಪೂರ್ಣಗೊಳಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲು ಆಯೋಗದ ಅವಧಿಯನ್ನು ದಿನಾಂಕ 15/3/2023 ಅಂದ್ರೆ 24ರ ತನಕ ಆದೇಶವನ್ನು ಹೊರಡಿಸಿತ್ತು, ನಿಮ್ಗೆಲ್ಲ ಗೊತ್ತಿದೆ. ಹಾಗಾಗಿ ನೆಕ್ಸ್ಟ್ ನಾವು ಸ್ಕ್ರೋಲ್ ಮಾಡ್ತಾ ಹೋದ್ರೆ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಒಂದು ಅಫಿಷಿಯಲ್ ಆದಂತ ಒಂದು ಏಳನೇ ವೇತನ ಆಯೋಗದ ಒಂದು ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸಿದ ಮೇಲೆ ಸರ್ಕಾರಕ್ಕೆ ಆಗುವ ಆರ್ಥಿಕ ಹೊರೆಯ ಬಗ್ಗೆ ಕುರಿತು ಕಾಂಗ್ರೆಸ್ ಸರ್ಕಾರಕ್ಕೆ ಆರ್ಥಿಕ ತಜ್ಞರು ಈಗಾಗಲೇ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಏನಂದ್ರೆ, ರಾಜ್ಯದಲ್ಲಿ ಈಗಾಗಲೇ 5 ಗ್ಯಾರಂಟಿಗಳು ಸರ್ಕಾರ ನೀಡ್ತಾ ಇದೆ. ಒಂದು ಮತ್ತೆ ನೀವು ಹೆಚ್ಚಿನ ಒಂದು ಈ ರೀತಿಯಾದಂತ ಒಂದು ಖರ್ಚನ್ನು ಮಾಡಿದ್ರೆ ಸರ್ಕಾರ ಆರ್ಥಿಕವಾಗಿ ಹೊರೆಯಾಗಲಿದ್ದು ಸರ್ಕಾರಕ್ಕೆ ಇಲ್ಲಿ ದಿವಾಳಿ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ ಅಂತ ಆರ್ಥಿಕ ತಜ್ಞರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ತದನಂತರ 5 ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಂದಾಯಿಸಲು ಮೂಲಕ ಹುಡುಕುತ್ತಿರುವ ಸರ್ಕಾರ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸಬೇಕಾದ್ರೆ ಸುಮಾರು 12,000 ಕೋಟಿ ರೂಪಾಯಿಯಷ್ಟು ಹೊರೆ ಎದುರಿಸಬೇಕು ಎಂದು ಅಂದಾಜಿಸಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಏನಂದ್ರೆ, ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ನೀಡ್ತಾ ಇದೆ ಎಲ್ಲ ಒಂದು ಸಾರ್ವಜನಿಕರಿಗೆ. ಹಾಗಾಗಿ ಅದರ ಜೊತೆಗಾಗಿನೇ ಏಳನೇ ವೇತನ ಆಯೋಗ ಏನಾದರೂ ಶಿಫಾರಸು ಜಾರಿಗೊಳಿಸಬೇಕಾದ್ರೆ ಹೆಚ್ಚುವರಿಯಾಗಿ 12,000 ಕೋಟಿ ರೂಪಾಯಿ ಹೊರೆ ಎದುರಿಸಬೇಕಾಗುತ್ತೆ ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಮತ್ತು ಸರ್ಕಾರಿ ನೌಕರರ ಬೇಡಿಕೆಗಳು ಏನಾಗಿದ್ದಾವೆ ಎಂಬುದರ ಬಗ್ಗೆ, ಕರ್ನಾಟಕದ ಸರ್ಕಾರಿ ನೌಕರರು ಒಂದು ಸರ್ಕಾರದ ನವೆಂಬರ್ನಲ್ಲಿ ಆಯೋಗದ ವರದಿಯನ್ನು ಪಡೆದು ಶಿಫಾರಸು ಜಾರಿಗೊಳಿಸಿದೆ ಎಂದು ನಿರೀಕ್ಷೆಯಲ್ಲಿ ಇದ್ರು ಎಂಬುದರ ಬಗ್ಗೆ. ಏನಂದ್ರೆ, 2023ರಲ್ಲೇ ಏಳನೇ ವೇತನ ಆಯೋಗ ಜಾರಿಗೆ ಬರುತ್ತದೆ ಎಂಬುದರ ಬಗ್ಗೆ ಎಲ್ಲರೂ ಒಂದು ಕನಸನ್ನು ಕಟ್ಕೊಂಡಿದ್ರು ರಾಜ್ಯದಲ್ಲಿ ಸರ್ಕಾರಿ ನೌಕರರು. ಆದರೆ ಎಲ್ಲ ಒಂದು ಕನಸು ಭಗ್ನವಾಗಿದ್ದು ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ 2024ಕ್ಕೆ ತಳ್ಳಿದ್ದಾರೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ಅದು ಸಾಧ್ಯವಾಗಿಲ್ಲ. ಜನವರಿ 6ರಂದು ಒಂದು ಮಂಡ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ
ಒಂದು ನೌಕರರ ಕಾರ್ಯಕಾರಿಣಿ ಸಮಿತಿ ಒಂದು ಸಭೆ ನಡೆಸಿತ್ತು. ಆ ಒಂದು ಸಭೆಯಲ್ಲಿ 7ನೇ ವೇತನ ಆಯೋಗದ ವರದಿ ಕುರಿತು ಚರ್ಚೆಯನ್ನು ನಡೆದಿವೆ. ಒಂದು ಸರ್ವಾನುಮತದಿಂದ ಒಂದು ಹಲವು ನಿರ್ಣಯಗಳನ್ನು ಸಹ ಸಭೆ ಅನುಮೋದಿಸಿದೆ ಎಂಬುದ್ರ ಬಗ್ಗೆ. ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಒಂದು ಯಾವ ರೀತಿಯಾಗಿ ಅಂದ್ರೆ ಒಂದು ಚರ್ಚೆಗಳು ನಡೀತಾ ಇದ್ದಾವೆ ಇದರ ಕುರಿತು, ಅಂದ್ರೆ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ. ಹಾಗಾಗಿ ಆ ಒಂದು ಕಾರ್ಯಕಾರಿಣಿ ಸಭೆಯನ್ನು ನಡೆಸ್ತಾರೆ ಒಂದು ದಾವಣಗೆರೆಯಲ್ಲಿ. ರಾಜ್ಯ 7ನೇ ವೇತನ ಆಯೋಗಕ್ಕೆ ಮತ್ತು ಓಪಿಎಸ್ಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಸಂಘ, ಹಾಗಾಗಿ ಆ ಒಂದು ಸಂಘದ ಒಂದು ನಿರ್ಣಯಗಳು ಯಾವ ರೀತಿಯಾಗಿ ಇದಾವೆ ಅಂದ್ರೆ, ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಲಾಗುವುದು, ಯಾವುದೇ ರೀತಿಯಾಗಿ ಇಲ್ಲಿ ಒಂದು ನಾವು ಯಾವ ರೀತಿಯಾಗಿ 17% ದಷ್ಟು ಫಿಟ್ಮೆಂಟ್ ಅನ್ನು ನಾವು ಪಡೆದುಕೊಂಡಿದ್ದೀವಿ ಹೋರಾಟದ ಮುಖಾಂತರವಾಗಿ, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಉಳಿದಿರುವಂತಹ ಒಂದು ಫಿಟ್ಮೆಂಟ್ ಸುಮಾರು 40%ಗಿಂತ ಹೆಚ್ಚಿನ ಒಂದು ಫಿಟ್ಮೆಂಟ್ ಅನ್ನೇ ನಮಗೆ ಬೇಕಾಗಿರುವುದು. ಅದಕ್ಕಿಂತ ಕಮ್ಮಿ ಒಂದು ನೀಡಿದ್ರೆ ರಾಜ್ಯದಲ್ಲಿ ಖಂಡಿತವಾಗಿಯೂ ನಾವು ಒಂದು ಹೋರಾಟವೇ ಮಾಡ್ತೀವಿ ಎಂಬುದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ವತಿಯಿಂದ ಇಟ್ಟಿರುವಂತಹ ಬೇಡಿಕೆಗಳು ಯಾವ್ಯಾವ ಇದಾವೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ವೇತನ ಆಯೋಗ ಫೆಬ್ರವರಿ ಹಂತದ ಒಳಗಾಗಿ ರಾಜ್ಯದಲ್ಲಿ ಜಾರಿಗೊಳಿಸಬೇಕು 45% ಅಷ್ಟು ಫಿಟ್ಮೆಂಟ್ ಬಂದಿದೆ ಎಂಬುದರ ಬಗ್ಗೆ ಮಾಹಿತಿ. ತದನಂತರ ಅದರ ಜೊತೆಗಾಗಿನೇ ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಆಗ್ತಾ ಇರುವಂತಹ ಡಿಲೇಯನ್ನು ತಪ್ಪಿಸಬೇಕು, ಸರ್ಕಾರಿ ನೌಕರರ ಆರೋಗ್ಯದ ಹಿತದೃಷ್ಟಿಯಿಂದ ಅವರಿಗೆ ನೀಡಬೇಕಾಗಿರುವಂತಹ ಸೌಲಭ್ಯ ಆದಷ್ಟು ಬೇಗನೆ ನೀಡಬೇಕು. ಯಾಕಂದ್ರೆ ರಾಜ್ಯದಲ್ಲಿ ಮುಂದಿನ ಚುನಾವಣೆಗಳು ಬರ್ತಾ ಇದ್ದಾವೆ. ಆ ಒಂದು ಚುನಾವಣೆಗಳಿಗೆ ಒಂದು ಸಾಲು ಸಾಲಾಗಿ ರಾಜ್ಯದಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಲೋಕಸಭೆ ಚುನಾವಣೆ ಮತ್ತು ಬಿಬಿಎಂಪಿ ಚುನಾವಣೆ, ರಾಜ್ಯ 2024 ಒಂದು ಏನೇ ಒಂದು ಈ ಒಂದು ವರ್ಷದಲ್ಲಿ ಎಲ್ಲ ಹಲವಾರು ಚುನಾವಣೆಗಳು ಬರ್ತಾ ಇದ್ದ ಸರ್ಕಾರಿ ನೌಕರರಿಗೆ ಒಂದು ವೇತನ ಆಯೋಗ ಆಗಲಿ, ಅವರ ಒಂದು ಆರೋಗ್ಯ ಹಿತದೃಷ್ಟಿಯಿಂದ ಆರೋಗ್ಯ ಸಂಜೀವಿನಿ ಯೋಜನೆ ಆಗಲಿ, ರಾಜ್ಯದ ಸರ್ಕಾರಿ ನೌಕರರ ಒಳತಿಗಾಗಿ ಓಪಿಎಸ್ ಆಗಲಿ ತರೋದಕ್ಕೆ ಸಾಧ್ಯವಾಗೋದಿಲ್ಲ ಮಾರ್ಚ್ ತಿಂಗಳು ಹೋದರೆ. ಹಾಗಾಗಿ ಮಾರ್ಚ್ ತಿಂಗಳ ಕೊನೆಯಲ್ಲಿ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ರಾಜ್ಯದಲ್ಲಿ ಏನಾದರೆ ಒಂದು ನೀತಿ ಸಂಹಿತೆ, ಚುನಾವಣಾ ನೀತಿ ಸಂಹಿತೆ, ಕೋಡ್ ಆಫ್ ಕಂಡಕ್ಟ್ ಅಂತ ಒಂದು ಜಾರಿ ಆಗಲಿದೆ. ಹಾಗಾಗಿ ಆ ಒಂದು ಜಾರಿ ಆದರೆ ನೌಕರರಿಗೆ ಯಾವುದೇ ರೀತಿಯಾಗಿ ಯಾವುದೇ ಒಂದು ಹೊಸ ಒಂದು ಅವರ ಬೇಡಿಕೆಗಳಾಗಲಿ ಅವರ ಒಂದು ಯಾವುದೇ ರೀತಿಯಂಥ ಒಂದು ಬೇಕು ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುವುದಿಲ್ಲ ಎಂಬುದರ ಬಗ್ಗೆ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರು ಆತಂಕದಲ್ಲಿದ್ದಾರೆ. ನೌಕರರಿಗೆ 7ನೇ ವೇತನ ಆಯೋಗ ಫೆಬ್ರವರಿ ಹಂತದ ಒಳಗಾಗಿನೇ ನೀಡಬೇಕು, ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಬರಬೇಕು ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಸರ್ಕಾರದ ಮೇಲೆ ಎಲ್ಲ ಒಂದು ನಿನ್ನೆ ತಾನೇ ನೋಡಿದ್ರ ರಾಜ್ಯದಲ್ಲಿ ವಿಜಯೇಂದ್ರ ಅವರಿಗೆ ಭೇಟಿಯಾಗ್ತಾರೆ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರ ಸಂಘದ ವತಿಯಿಂದ, ಮತ್ತು ಆಫೀಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ನು ಸಹ ಮಾಡ್ತಾರೆ ವಿಜಯೇಂದ್ರ ಅವರು. ಏನಂದ್ರೆ ರಾಜ್ಯ ಸರ್ಕಾರಕ್ಕೆ ನಾನು ಪತ್ರ ಬರೀತೀನಿ ಮತ್ತು ಇದರ ಬಗ್ಗೆ ಒಂದು ನಾವು ಗಂಭೀರವಾಗಿ ಪರಿಗಣಿಸಿ ಸರ್ಕಾರಿ ನೌಕರರು ನಾವು ಪರವಾಗಿದ್ದೇವೆ ಅಂತ ಇಲ್ಲಿ ಬಿಜೆಪಿಯ ಬಿವೈ ವಿಜಯೇಂದ್ರ ಅವರು ಹೇಳ್ತಾರೆ. ಇದಕ್ಕೆ ರಾಜ್ಯದಲ್ಲಿ ಒಂದು ಷಡಾಕ್ಷರಿ ಅವರು ಸಹ ಇದಕ್ಕೆ ಒಂದು ಧ್ವನಿಗೂಡಿಸುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅಧ್ಯಕ್ಷರಾಗಿ ಎಲ್ಲ ರೀತಿಯಾದಂತಹ ಒಂದು ಸಪೋರ್ಟ್ ಸರ್ಕಾರಿ ನೌಕರಿಗೆ ಮಾಡೋದು ಅವರ ಒಂದು ಆದ್ಯ ಕರ್ತವ್ಯವಾಗಿರುತ್ತದೆ. ನೀವು ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರರ ಬೇಡಿಕೆಗಳ ಬಗ್ಗೆ. ಹಾಗಾಗಿ ಈ ಒಂದು ಯಾವ ರೀತಿ ಅಂದ್ರೆ ಮಂಡ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಕಾರ್ಯಕಾರಿಣಿ ಸಭೆಯನ್ನು ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆದಿದ್ದಾವೆ ಹಲವಾರು ಒಂದು ವಿಧವಾಗಿ. ತದನಂತರ ಆ ಎಲ್ಲ ಒಂದು ಚರ್ಚೆಯ ನಂತರ ಸರ್ವಾನುಮತದಿಂದ ಹಲವು ನಿರ್ಣಯಗಳು ಬಂದಿದ್ದಾವೆ. ಯಾವ ರೀತಿ ಅಂದ್ರೆ ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ ಏನು, ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಒಂದು ನವೆಂಬರ್ನಲ್ಲಿ ಒಂದು ವೇತನ ಆಯೋಗ ನೀಡಬೇಕಾಗಿತ್ತು. ಆದರೆ ಯಾವ ರೀತಿಯಾಗಿ ಅಂದರೆ ಡಿಲೇ 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 ಅಂತ 2 ಸಲ ಒಂದು ವರದಿ ಆಯೋಗದ ವರದಿಯನ್ನು ವಿಸ್ತರಣೆ ಮಾಡಿ ರಾಜ್ಯ ಸರ್ಕಾರಗಳು ಒಂದು ಅಲ್ಲಿ ಬಿಜೆಪಿ ಸರ್ಕಾರವಿದ್ದಾಗಲೂ ಸಹ ಮಾಡಿದ್ರು, ತದನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಸಹ ಅದೇ ರೀತಿಯಾದಂಥ ಒಂದು ಡಿಲೇ ಮಾಡುವಂಥ ಕೆಲಸ ಮಾಡಿದ ತಕ್ಷಣ ಸರ್ಕಾರಿ ನೌಕರರು ಈಗ ಒಂದು ಇನ್ನೂ ಕೆಲವೊಂದಿಷ್ಟು ದಿನಗಳು ಕಾಯಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬಂದಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಏನು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಸಿ ಎಸ್ ಷಡಕ್ಷರಿ ಅವರು ಸಭೆಯಲ್ಲಿ ಒಪ್ಪಿಗೆ ಪಡೆಯಲು ಹಲವು ನಿರ್ಣಯವನ್ನು ಮಂಡನೆ ಒಂದು ಮಾಡಿದ್ದಾರೆ ಎಂಬುದರ ಬಗ್ಗೆ ಇನ್ನೊಂದು ಮಹತ್ವದ ಮಾಹಿತಿಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿದ್ದಾರೆ ಷಡಕ್ಷರಿ ಅವರು ಎಂಬುದರ ಬಗ್ಗೆ. ಏನು ಮಹತ್ವದ ಮಾಹಿತಿ ಅಂದರೆ, ನೌಕರರಿಗೆ ನೀವು ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಮತ್ತೆ ಸಿದ್ಧರಾಗಬೇಕು ಎಂಬುದರ ಬಗ್ಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ಷಡಕ್ಷರಿ ಅವರು. ಯಾಕೆ ಈ ರೀತಿಯಾದಂಥ ಮಾಹಿತಿಯನ್ನು ನೀಡಿದ್ದಾರೆ, ಯಾಕೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮತ್ತೆ ಒಂದು ಅನಿರ್ದಿಷ್ಟ ಅವಧಿ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾರೆ ಸಿ ಎಸ್ ಷಡಕ್ಷರಿ ಅವರು ಎಂಬುದರ ಬಗ್ಗೆ ಇಲ್ಲಿ ಒಂದು ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿ
ಈ ಒಂದು ಎಲ್ಲ ಚರ್ಚೆಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಏನು ಹೇಳಿದೆ ಅಂದರೆ, ನೀವು ವೇತನ ಆಯೋಗ ಪಡಿಬೇಕು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಮನವೊಲಿಸೋದಕ್ಕೆ ಮುಂದಾಗ್ತಾ ಇದ್ದೀವಿ, ಆದರೆ ಅವರು ಸರಿಯಾಗಿ ಒಂದು ರೆಸ್ಪಾನ್ಸ್ ಕೊಡಲಿಲ್ಲ ಅಂದರೆ ರಾಜ್ಯದಲ್ಲಿ ಮತ್ತೆ ನೀವು 17%ದಷ್ಟು ಏನು ಫಿಟ್ಮೆಂಟ್ಗಾಗಿ ಒಂದು ಹೋರಾಟವನ್ನು ಮಾಡಿದ್ರಲ್ಲ, ಅದೇ ರೀತಿಯಾಗಿ ಒಂದು ನೀವು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಮಾನ್ಯ ಸರ್ಕಾರಿ ನೌಕರರಿಗೆ ಕುರಿತು ಇಲ್ಲಿ ಈ ಒಂದು ಸಭೆಯಲ್ಲಿ ಮಾತನಾಡಿ ಒಂದು ಈ ರೀತಿಯಂತ ಮಾಹಿತಿಯನ್ನು ಹೇಳಿದ್ದಾರೆ. ತದನಂತರ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳು, ಹೊಸ ಬೇಡಿಕೆಗಳು ಏನಾಗಿವೆ, ಮತ್ತೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಹೋಗಿ ಒಂದು ವೇತನ ಆಯೋಗಕ್ಕೆ ಹೋಗಿ ಒಂದು ಭೇಟಿಯಾಗಿ ಯಾವ ರೀತಿಯಂತ ಹೊಸ ಬೇಡಿಕೆಗಳು ಇಟ್ಟಿದ್ದಾರೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇಲ್ಲಿ 1ನೇ ಬೇಡಿಕೆಯನ್ನು ನಾವು ನೋಡ್ತಾ ಇದ್ದೀವಿ, ಏನಂದ್ರೆ 7ನೇ ವೇತನ ಆಯೋಗದಿಂದ ವರದಿ ಪಡೆದು ಪರಿಷ್ಕೃತ ವೇತನ ಭತ್ತೆ ಜಾರಿಗೊಳಿಸಬೇಕು ಎಂಬುದರ ಬಗ್ಗೆ ಇದು ಹೊಸ ಬೇಡಿಕೆಗಳ ಪಟ್ಟಿಯಾಗಿದೆ. ದಯವಿಟ್ಟು ಮಾಹಿತಿಯನ್ನು ಲೈಕ್ ಮಾಡಿ, ಯಾಕಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತ ಮಾಹಿತಿ ಆಗಿದೆ. ರಾಜ್ಯದ ಸರ್ಕಾರಿ ನೌಕರರ ಸಂಘ ಬಿಟ್ಟಿರುವಂತ ಮಾಹಿತಿ ಇದಾಗಿದ್ದು, ನೌಕರರಿಗೆ ಬೇಕಾಗಿರುವಂತ ಇಲ್ಲಿ 7ನೇ ವೇತನ ಆಯೋಗದಿಂದ ವರದಿ ಪಡೆದು ಪರಿಷ್ಕೃತ ವೇತನ ಭತ್ಯವನ್ನು ಜಾರಿಗೊಳಿಸಬೇಕು ಅಂತ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ಇಲ್ಲಿ ವೇತನ ಆಯೋಗಕ್ಕೆ ಸಲ್ಲಿಸಿರುವಂತ ಮಾಹಿತಿ ಇದಾಗಿದೆ. ಯಾವುದೇ ರೀತಿಯಾಗಿ ಷಡಕ್ಷರಿ ಅವರಿಂದ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿ ಸಲ್ಲಿಸಿರುವಂತ ಮಾಹಿತಿ ಇದಾಗಿದೆ. ನೀವು ನೋಡ್ತಾ ಇದ್ದೀರಾ, ಒಂದನೇದಾಗಿ ನೀವು ನೋಡಿದ್ರೆ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಮಧ್ಯಂತರ ವರದಿ ಪಡೆದು ಒಂದು ಪರಿಷ್ಕರಣೆ ಮಾಡಬೇಕು ಎಂಬುದರ ಬಗ್ಗೆ ಮತ್ತು ಭತ್ಯಗಳನ್ನು ಜಾರಿಗೊಳಿಸಬೇಕು ಅಂತ ಹೇಳ್ತಾರೆ. ತದನಂತರ ಹಳೆ ಪಿಂಚಣಿ ಯೋಜನೆಯನ್ನು ಪುನಃ ಜಾರಿಗೊಳಿಸುವುದು ಎಂಬುದರ ಬಗ್ಗೆ, ಹಳೆ ಪಿಂಚಣಿ ಯೋಜನೆ ಬಗ್ಗೆನೂ ಸಹ ಈಗ ಬಹಳಷ್ಟು ಗಂಭೀರವಾಗಿ ಚರ್ಚೆಗಳು ಆಗ್ತಾ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ. ಮತ್ತು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ರಾಜ್ಯದಲ್ಲಿ ಅದರ ಬಗ್ಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶಾಂತರಾಮ್ ತೇಜ್ ಅವರು ಓ ಪಿ ಎಸ್ಗೆ ಸಂಬಂಧಿಸಿದಂತೆ ಬಹಳಷ್ಟು ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಹಳೆ ಪಿಂಚಣಿ ಯೋಜನೆ ಪುನಃ ಜಾರಿಗೊಳಿಸಬೇಕು ಎಂಬುದರ ಬಗ್ಗೆ ಒಗ್ಗಟ್ಟಿನಿಂದ ಮಾತನಾಡ್ತಾ ಇದ್ದಾರೆ ಎಲ್ಲ ಸರ್ಕಾರಿ ನೌಕರರು. ಹಾಗಾಗಿ ಈ ಒಂದು ಯೋಜನೆಯನ್ನು ಸಹ ಮಾಡಬೇಕು ಅಂತ ಮತ್ತೆ ರಾಜ್ಯದ 7ನೇ ವೇತನ ಆಯೋಗದ ಮುಂದೆ ತಮ್ಮ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು. ಕರ್ನಾಟಕ ಆರೋಗ್ಯ ಸಂಜೀವನಿ ಯೋಜನೆ ಅನುಷ್ಠಾನಗೊಳಿಸಬೇಕು ಎಂಬುದರ ಬಗ್ಗೆ, ಏನು ಪೊಲೀಸ್ ಇಲಾಖೆಯಲ್ಲಿ ಆರೋಗ್ಯ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅವರಿಗೆ ಎ ಬಿ ವೈ ಇದೆಯಲ್ಲ, ಅದೇ ರೀತಿಯಾಗಿ ಕರ್ನಾಟಕದ ಸಮಸ್ತ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ KASS ಅಂತ ಏನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಏನಿದೆಯಲ್ಲ ಅದನ್ನು ಜಾರಿಗೊಳಿಸಬೇಕು ನೌಕರರಿಗೆ, ಅದರಿಂದ ಬಹಳಷ್ಟು ಒಳ್ಳೆಯದಾಗಲಿದೆ ಎಂಬುದರ ಬಗ್ಗೆ ಇಲ್ಲಿ 3ನೇ ಬೇಡಿಕೆಯನ್ನು ಇಡಲಾಗಿದೆ. ಹಾಗಾಗಿ ಈ 3 ಪ್ರಮುಖ ಬೇಡಿಕೆಗಳನ್ನು ರಾಜ್ಯದ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈಗ ಮತ್ತೆ ಒಂದು ಮರುಕಳಿಸಬೇಕು ಅಂತ ಈ ಒಂದು ಪ್ರಮುಖವಾದ ಬೇಡಿಕೆಗಳು ಓ ಪಿ ಎಸ್ ಮತ್ತು ಆರೋಗ್ಯ ಸಂಜೀವಿನಿ ಮತ್ತು ವೇತನ ಆಯೋಗ ಈ 3 ಬೇಡಿಕೆಗಳಿಗೆ ಸಂಬಂಧಿಸಿದಂತೆ 7ನೇ ವೇತನ ಆಯೋಗಕ್ಕೆ ಭೇಟಿ ಆಗ್ತಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು. ಈ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲು ಸಂಘಟನೆ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಚರ್ಚಿಸಿ ನಿರ್ಣಯಗಳಿಗೆ ಅನುಮೋದನೆಯನ್ನು ಕೋರಿದ್ದಾರೆ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಈ ಒಂದು 3 ಪ್ರಮುಖವಾದಂತಹ ಬೇಡಿಕೆಗಳನ್ನು ಒಂದು ನೆರವೇರಿಸುವುದಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಲೇಬೇಕು. ಹಾಗಾಗಿ ಇದರ ಬೇಡಿಕೆಗಳು ಕ್ರಮದ ಬಗ್ಗೆ ಚರ್ಚಿಸಿ ವಿಷಯವನ್ನು ನಿರ್ಣಯಗಳಿಗೆ ಅನುಮೋದನೆಯನ್ನು ಕೋರ್ತಾರೆ ಷಡಕ್ಷರಿ ಅವರು ಎಂಬುದರ ಬಗ್ಗೆ. ಹಾಗಾಗಿ ಈ ರಾಜ್ಯ ಮತ್ತೆ ನಾವು ನೆಕ್ಸ್ಟ್ ನೋಡ್ತಾ ಹೋದರೆ ರಾಜ್ಯ ಸಂಘದಿಂದ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಬೇಡಿಕೆಗಳ ಏರಿಕೆಗಾಗಿ ಒತ್ತಾಯಿಸುವುದು ಸರ್ಕಾರದ ಸಕಾರಾತ್ಮಕ ಸ್ಪಂದಿಸಿದ್ರೆ ಜನವರಿ 20ರ ನಂತರ ಒಂದು ಸ್ಪಂದಿಸದಿದ್ದರೆ ನೀವು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ನೋಡಿ ಈ ಮಾಹಿತಿ. ಏನಂದರೆ ರಾಜ್ಯದಲ್ಲಿ ಸರ್ಕಾರಿ ಸಂಘದಿಂದ ಏನೋ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರವನ್ನು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸುವುದು ಎಲ್ಲ ಒಂದು ಜಿಲ್ಲಾ ಘಟಕ ಆಗಿರ್ಬೋದು, ತಾಲೂಕು ಘಟಕ ಆಗಿರ್ಬೋದು, ಎಲ್ಲರೂ ಸಹ ರಾಜ್ಯದ ಈ 7ನೇ ವೇತನ ಆಯೋಗಕ್ಕಾಗಿ ಒಂದು ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದಿಂದ ಪ್ರತಿ ಘಟಕದಿಂದಲೂ ಸಹ ಆಯಾ ಒಂದು MLA ಮತ್ತು MPಗಳನ್ನು ಒಂದು ಸಂಪರ್ಕಿಸುವುದು ಜಿಲ್ಲಾ ಮತ್ತು ತಾಲೂಕು ಘಟಕದಿಂದ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಾಹಿತಿ ಈ ರೀತಿಯಾಗಿದೆ ನೋಡಿ. ಹಾಗಾಗಿ ಬೇಡಿಕೆಗಳ ಒಂದು ಈಡೇರಿಕೆಗಾಗಿ ಒತ್ತಾಯಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು MLA ಮತ್ತು MPಗಳಿಗೆ ಎಲ್ಲ ಸ್ಥಳೀಯ ಒಂದು ಘಟಕಗಳಿಂದ. ಹಾಗಾಗಿ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದರೆ ಅಂತ ನೋಡಿ ಈ ಪಾಯಿಂಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದರೆ ಜನವರಿ 20ರ ನಂತರ ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆ ಕರೆದು ಅಲ್ಲಿ ನೌಕರರ ಸಂಘದ ಒಂದು ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಒಂದು ಸದಸ್ಯರೊಂದಿಗೆ ಚರ್ಚಿಸಿ ಸಂಘಟನೆ ಮುಂದಿನ ಕ್ರಮ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಬಹುದು ಎಂಬುದರ ಬಗ್ಗೆ. ಏನಂದ್ರೆ ರಾಜ್ಯದಲ್ಲಿ ಯಾವ ರೀತಿಯಂತ ಒಂದು ಎಚ್ಚರಿಕೆ ಇದೆ ಅಂದ್ರೆ ನೌಕರರ ಸಂಘದ ವತಿಯಿಂದ ಮತ್ತೆ ಒಂದು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೋದಕ್ಕೆ ಎಲ್ಲ ಒಂದು
ಪ್ರಿಪ್ರೇಷನ್ಗಳು ನಡೀತಾ ಇದ್ದಾವೆ. ಹಾಗಾಗಿ ಈ ರೀತಿಯಾದಂಥ ಒಂದು ಮಾಹಿತಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಷಡಕ್ಷರಿ ಅವರು ಇದೇ 20 ಅಂದರೆ ಕೆಲವೇ ದಿನಗಳಲ್ಲಿ 5 ರಿಂದ 6 ದಿನಗಳ ಒಳಗಾಗಿ ಫೈನಲ್ ಡಿಸಿಷನ್ ಬರಲಿದೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ. ಯಾರೆಲ್ಲ ಸ್ಟ್ರೈಕ್ಗೆ ಒಂದು ತಮ್ಮ ಒಂದು ಬೆಂಬಲ ಇದೆ ಅಂದರೆ ದಯವಿಟ್ಟು ಹ್ಯಾಶ್ಟ್ಯಾಗ್ ಸ್ಟ್ರೈಕ್ ಅಂತ ಬರೀರಿ, ಯಾಕಂದರೆ ನೌಕರರ ಬೆಂಬಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾವ ರೀತಿಯಾಗಿ ಸರ್ಕಾರಿ ನೌಕರರು ಸ್ಪಂದಿಸ್ತಾರೆ ಅದರ ಮೇಲೇ ಕೆಲಸ ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ. ಹಾಗಾಗಿ ಯಾರೆಲ್ಲ ದಯವಿಟ್ಟು ಒಂದು ರಾಜ್ಯದ ಸರ್ಕಾರಿ ನೌಕರ ಸಂಘ ಅಧ್ಯಕ್ಷರಾದ ಷಡಕ್ಷರಿ ಅವರು 20ರ ನಂತರ ಒಂದು ಸ್ಟ್ರೈಕ್ಗೆ ಒಂದು ಬಗ್ಗೆ ನಿರ್ಣಯ ತೆಗೆದುಕೊಳ್ತೀವಿ ಎಂಬುದ್ರ ಬಗ್ಗೆ ಮತ್ತು ಸರ್ಕಾರಿ ನೌಕರರ ಒಂದು ನಿರ್ಣಯವನ್ನು ಕೋರ್ತೀವಿ ಎಂಬುದ್ರ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ಯಾರೆಲ್ಲ ಈ ಒಂದು ಸ್ಟ್ರೈಕ್ಗೆ ತಮ್ಮ ಒಂದು ಬೆಂಬಲ ಇದೆ ಅಂದರೆ ದಯವಿಟ್ಟು ಕಮೆಂಟ್ಸಲ್ಲಿ ಸ್ಟ್ರೈಕ್ ಅಂತ ಬರೀರಿ, ಯಾಕಂದರೆ ನೌಕರರು ಯಾವ ರೀತಿಯಾಗಿ ಬಲ ತುಂಬುತ್ತಾರೆ ಸ್ಟ್ರೈಕ್ಗೆ ಎಂಬುದ್ರ ಬಗ್ಗೆನೇ ಅಲ್ಲಿ ನಿರ್ಣಯ ಒಂದು ಹೋದ ಒಂದು ವರ್ಷದಲ್ಲಿ ಯಾವ ರೀತಿಯಾಗಿ ಒಂದು 17%ದಷ್ಟು ಫಿಟ್ಮೆಂಟನ್ನು ಪಡೆಯಲು ಎಲ್ಲರೂ ಒಮ್ಮತದಿಂದ ಯಾವ ರೀತಿಯಾಗಿ ತಮ್ಮ ಒಂದು ನಿರ್ಣಯಗಳನ್ನು ಪ್ರಕಟಿಸಿ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕೈ ಜೋಡಿಸಿದಾಗ ಸರ್ಕಾರ ಒಂದು ಕೆಲವೇ ಗಂಟೆಗಳಲ್ಲಿನೇ ಯಾವ ರೀತಿಯಾಗಿ 7ನೇ ವೇತನ ಆಯೋಗದ ಅಡಿಯಲ್ಲಿನೇ ಒಂದು 17%ದಷ್ಟು ಫಿಟ್ಮೆಂಟ್ ಅನ್ನು ನೀಡುತ್ತದೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಮತ್ತೊಂದು ಸಲ ಮರುಕಳಿಸಬೇಕು ಅಂದ್ರೆ ಸರ್ಕಾರಿ ನೌಕರರು ಪ್ರಿಪೇರ್ ಆಗಿರಬೇಕು ಅಂತ ರಾಜ್ಯ 7ನೇ ಒಂದು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಷಡಕ್ಷರಿ ಅವರು ತಮ್ಮ ಒಂದು ಮಾತುಗಳನ್ನು ಇಲ್ಲಿ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಮತ್ತು 20ರ ನಂತರ ಕಾರ್ಯಕಾರಿಣಿ ಸಮಿತಿ ಸದಸ್ಯರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮದ ಬಗ್ಗೆ ನಿರ್ಣಯವನ್ನು ಪ್ರಕಟಗೊಳಿಸಲಾಗುವುದು ಅಂತ ಷಡಕ್ಷರಿ ಅವರು ಹೇಳಿದ್ದಾರೆ. ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಮಾಹಿತಿ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ಸಲ್ಲಿ ತಿಳಿಸಿ, ಯಾಕಂದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಅವರು ಒಂದು ವಿಚಾರ ಮಾಡ್ತಾರೆ ಇಲ್ಲಿ ಪರ ಮತ್ತು ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ರಾಜ್ಯದಲ್ಲಿ ಸರ್ಕಾರಿ ನೌಕರರಲ್ಲಿ ಕೆಲವೊಂದಿಷ್ಟು ನೌಕರರು ಅಂತಾರೆ ಈ ವೇತನ ಆಯೋಗ ನೀಡ್ತಾರೆ ಯಾಕೆ ಈ ರೀತಿಯಾದಂಥ ಒಂದು ಇಲ್ಲಿ ಒಂದು ಒಂದು ಹಗ್ಗ ಜಗ್ಗಾಟಕ್ಕೆ ಒಂದು ಒಳಗಾಗ್ತಾ ಇದ್ದೀರಾ, ಆದಷ್ಟು ಕಾಯ್ಬೇಕಾಗುತ್ತೆ ಸರ್ಕಾರ ಯಾವಾಗ ನೀಡುತ್ತೆ ಅವಾಗ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ವರ್ಗ. ಇನ್ನೊಂದು ವರ್ಗ ರಾಜ್ಯದಲ್ಲಿ ಇಲ್ಲ ಈಗಾಗಲೇ ಡಿಲೇ ಆಗ್ತಾ ಇದೆ, ಒಂದು ಆದಷ್ಟು ಬೇಗನೆ ಪಡೆದುಕೊಳ್ಬೇಕು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು ಅಂತ. ಹಾಗಾಗಿ ಯಾರು ಯಾವ ರೀತಿಯಾಗಿ ಇಲ್ಲಿ ರೆಸ್ಪಾನ್ಸ್ ಕೊಡ್ತಾರೆ ಎಂಬುದ್ರ ಬಗ್ಗೆನೇ ಒಂದು ಷಡಕ್ಷರಿ ಅವರು ಸಹ ಇಲ್ಲಿ ಗಮನಿಸ್ತಾ ಇದ್ದಾರೆ ಎಂಬುದ್ರ ಬಗ್ಗೆ. ಇಲ್ಲಿ ಕೆಲವೊಂದಿಷ್ಟು ಜನರು ಇಲ್ಲಿ ಮಾಹಿತಿಗಾಗಿ ಯಾಕೆ ರೀತಿ ಅಂದರೆ ರಾಜ್ಯದಲ್ಲಿ ಸ್ಟ್ರೈಕ್ನ ಪರ ಮತ್ತು ವಿರೋಧಗಳು ಒಂದು ವ್ಯಕ್ತವಾಗ್ತಾ ಇದ್ದಾವೆ. ಸ್ಟ್ರೈಕ್ನಲ್ಲಿ ಪರ ಮತ್ತು ವಿರೋಧಗಳು ಇದ್ದಾಗ ರಾಜ್ಯದಲ್ಲಿ ಒಂದು ಒಮ್ಮತದ ನಿರ್ಧಾರವಿಲ್ಲದಿದ್ದಾಗ ರಾಜ್ಯದಲ್ಲಿ ಸರ್ಕಾರಿ ನೌಕರ ಸಂಘನೂ ಸಹ ಯಾವುದೇ ರೀತಿಯಾದಂಥ ಡಿಸಿಷನನ್ನು ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಹಾಗಾಗಿ ಸರ್ಕಾರಿ ನೌಕರರ ಸಂಘ ಒಂದು ಡಿಸಿಷನ್ಗೆ ಬರಬೇಕು ಅಂದರೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ ಅಂದರೆ ಸರ್ಕಾರಿ ನೌಕರರ ಒಂದು ನಿರ್ಣಯಗಳನ್ನು ಅಲ್ಲಿ ತಾಲೂಕು ಜಿಲ್ಲಾ ಪ್ರತಿ ಹಳ್ಳಿ ಹಳ್ಳಿಯಿಂದನೂ ತಮ್ಮ ಒಂದು ಹಳ್ಳಿಯಿಂದ ಬೆಂಗಳೂರಿನವರೆಗೆ ಯಾವ ರೀತಿಯಾದಂಥ ಒಂದು ನಿರ್ಣಯ ಇದೆ ಅದರಲ್ಲಿ ಮೆಜಾರಿಟಿ ಯಾವ ರೀತಿಯಾಗಿ ಒಂದು ಹೋರಾಟ ಮಾಡಬೇಕಾ ಅಥವಾ ಮಾಡಬಾರ್ದು ಎಂಬುದ್ರ ಬಗ್ಗೆ ಇಲ್ಲಿ ಒಂದು ನಿರ್ಣಯವಾಗತಕ್ಕದ್ದು. ಹಾಗಾಗಿ ಸರ್ಕಾರಿ ನೌಕರರ ಸಂಘಟನೆ ಜಸ್ಟ್ ಒಂದು ಲೀಡ್ ಮಾಡುವಂಥದ್ದು, ಸರ್ಕಾರಿ ನೌಕರರು ಅದಕ್ಕೆ ಒಂದು ಏನಂದರೆ ತಮ್ಮ ಒಂದು ಶಕ್ತಿ ತುಂಬುವಂಥದ್ದು ಎಂಬುದ್ರ ಬಗ್ಗೆ ನಾನು ಹೇಳ್ತೀನಿ. ಮತ್ತು ಸರ್ಕಾರಿ ವೇತನ ಆಯೋಗದ ಅವಧಿ ವಿಸ್ತರಣೆ ಮಾಡಿದೆ ಒಂದು. ಆದ್ದರಿಂದ ಈ ರಾಜ್ಯ 7ನೇ ವೇತನ ಆಯೋಗದ ವರದಿ 2024ರ ಮಾರ್ಚ್ನಲ್ಲಿ ಸಲ್ಲಿಕೆಯಾಗಲಿದೆ, ಆದರೆ ರಾಜ್ಯ ಬಜೆಟ್ ಫೆಬ್ರವರಿಯಲ್ಲಿ ಮಂಡನೆಯಾಗಲಿದೆ. ಸರ್ಕಾರ 2024-25 ಒಂದು ಬಜೆಟ್ನ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೇತನ ಆಯೋಗದ ವರದಿ ಜಾರಿಗೆ ಅನುದಾನ ಮೀಸಲಿಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಎಂಬುದ್ರ ಬಗ್ಗೆ ಈ ಒಂದು ಪಾಯಿಂಟನ್ನು ಸಹ ನೀವು ಇಲ್ಲಿ ಬಹಳಷ್ಟು ಒಂದು ಇಲ್ಲಿ ಎಫೆಕ್ಟ್ ಆಗಿದೆ ಎಂಬುದ್ರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಾಜ್ಯದಲ್ಲಿ ವೇತನ ಆಯೋಗದ ವರದಿಗೆ ಸಂಬಂಧಿಸಿದಂತೆ ಎಷ್ಟು ಕಾಲಾವಕಾಶ ನೀಡಲಾಗಿದೆ, ಮಾರ್ಚ್ 2024-24 ಕಾಲಾವಕಾಶ ನೀಡಲಾಗಿದೆ. ಆದರೆ ರಾಜ್ಯದಲ್ಲಿ ಬಜೆಟ್ ಯಾವಾಗ ಇದೆ, 2024-25 ಬಜೆಟ್ ಯಾವಾಗ ಇದೆ ಅಂದರೆ 2024ರ ಇದೇ ಫೆಬ್ರವರಿಯಲ್ಲಿ ಅಂದರೆ ನೆಕ್ಸ್ಟ್ ಮಂತ್ನಲ್ಲಿ ಒಂದು ಬಜೆಟ್ ಇದೆ. ಆ ಒಂದು ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನಾದರೂ ಹಣಕಾಸಿನ ಸಚಿವರು ಸಹ ಆಗಿರುವಂಥ CM ಅವರು ಏನಂದರೆ ವೇತನ ಆಯೋಗ ಒಂದು ಜಾರಿಗೊಳಿಸೋದಕ್ಕಾಗಿ ಅನುದಾನ ಮೀಸಲು ಇಡ್ತಾರಾ ಅಥವಾ ಇಡೋದಿಲ್ಲ ಎಂಬುದ್ರ ಬಗ್ಗೆ ಇಲ್ಲಿ ಬಹಳಷ್ಟು ಇಲ್ಲಿ ಕುತೂಹಲಕಾರಿ ಸಂಗತಿ ಆಗುತ್ತದೆ. ಯಾಕಂದರೆ ನೌಕರರಿಗೆ ನೀಡಬೇಕಾಗಿರುವಂಥ ವೇತನ ಆಯೋಗದ ಒಂದು ಅನುದಾನ ಮೀಸಲು ಇಡಲಿಲ್ಲ ಅಂದರೆ ಹೋಯ್ತು ಅಂತ ಅರ್ಥ ಇಲ್ಲಿ ರಾಜ್ಯದ 7ನೇ ವೇತನ ಆಯೋಗ. ಹಾಗಾಗಿ ಸರ್ಕಾರಿ ನೌಕರರ ಸಂಘದ ಚಿತ್ತ ಈ ಒಂದು ಬಜೆಟ್ ಮೇಲಿದೆ ಮತ್ತು ಹಾಗಾಗಿನೇ ಸರ್ಕಾರಿ ನೌಕರರ ಸಂಘ ಈಗಾಗಲೇ ನೌಕರರಿಗೆ ಒಂದು ತಮ್ಮ ಒಂದು ಅನಿಸಿಕೆಗಳು ಕೇಳ್ತಾ ಇದೆ ಮತ್ತು ಪ್ರಿಪೇರ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ ಷಡಕ್ಷರಿ ಅವರು. ಯಾಕಂದರೆ ಸರ್ಕಾರದ ಮೇಲೆ ಒತ್ತಡ ಹೇರಲಿಲ್ಲ ಅಂದರೆ ಮತ್ತೆ ಒಂದು ಡಿಲೇ ಆಗುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದ್ದಾವೆ ಎಂಬುದ್ರ ಬಗ್ಗೆ ಅವರ ಒಂದು ಅಭಿಪ್ರಾಯ. ನೋಡಿ ರಾಜ್ಯದಲ್ಲಿ
ಇನ್ನೊಂದಿಷ್ಟು ಪಾಯಿಂಟ್ಸ್ಗಳಿದ್ದಾವೆ, ದಯವಿಟ್ಟು ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ಶೇರ್ ಮಾಡಿ. ಯಾಕಂದರೆ ನೌಕರರಿಗೆ ಸಂಬಂಧಿಸಿದಂಥ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಆಗಿದೆ. ಯಾಕಂದರೆ ಫೆಬ್ರವರಿಯಲ್ಲಿ ಬಜೆಟ್ ಇರೋದ್ರಿಂದಾಗಿ ರಾಜ್ಯದಲ್ಲಿ ವೇತನ ಆಯೋಗ ಕೆಲವೇ ದಿನಗಳಲ್ಲಿ ಒಂದು ಅನುದಾನ ಮೀಸಲಿಡಲಿಲ್ಲ ಅಂದರೆ ನೌಕರರ ಒಂದು ವರ್ಷ ಇನ್ನೂ ಕಾಯಬೇಕಾಗುತ್ತೆ ಎಂಬುದ್ರ ಬಗ್ಗೆ ಮಾಹಿತಿ ಈಗಾಗಲೇ ಬಂದಾಗಿದೆ. ಅದೇ ಕರ್ನಾಟಕದಲ್ಲಿ BJP ಸರ್ಕಾರ ರಾಜ್ಯದಲ್ಲಿರುವಾಗ ಒಂದು ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಒಂದು ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯನ್ನು ಪರಿಶೀಲಿಸಲು ಹನ್ನೊಂದು 2022ರ ಸರ್ಕಾರಿ ಆದೇಶದಲ್ಲಿ ತ್ರಿಸದಸ್ಯರ ರಾಜ್ಯ ಏಳನೇ ವೇತನ ಆಯೋಗವನ್ನು ರಚಿಸಿ ಆದೇಶವನ್ನು ಮಾಡಿದ್ರು ಎಂಬುದ್ರ ಬಗ್ಗೆ ಅದೆಲ್ಲ ಒಂದು ಗೊತ್ತಿರುವಂಥ ವಿಚಾರ. ಆದರೆ ರಾಜ್ಯದಲ್ಲಿ ಮೇ ತಿಂಗಳಿನಲ್ಲಿ ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ, ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ರಾಜ್ಯದಲ್ಲಿ ಮೇ ತಿಂಗಳಿನಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಕಾಂಗ್ರೆಸ್ ಸರ್ಕಾರ ಎರಡು ಬಾರಿ ಆಯೋಗದ ಅವಧಿ ವಿಸ್ತರಣೆ ಮಾಡಿದೆ. ರಾಜ್ಯ ಸರ್ಕಾರಿ ನೌಕರರು ಒಂದು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸರ್ಕಾರದ ಮುಂದೆ ಆಯೋಗದ ವರದಿ ಜಾರಿ ಕುರಿತು ಯಾವ ಬೇಡಿಕೆಗಳು ಇಡಲಿದ್ದಾರೆ ಎಂದು ಕಾದು ನೋಡಬೇಕಾಗಿದೆ ಎಂಬುದರ ಬಗ್ಗೆ. ಅದಕ್ಕಾಗಿನೇ ಕರ್ನಾಟಕ ರಾಜ್ಯದಲ್ಲಿ ಇದರ ಸಲುವಾಗಿನೇ ರಾಜ್ಯದಲ್ಲಿ ಯಾವ ರೀತಿಯಂತ ಬೇಡಿಕೆಗಳು ಇಟ್ಟಿದ್ದಾರೆ ಎಂಬುದರ ಬಗ್ಗೆ ಪ್ರಮುಖವಾಗಿ ವೇತನ ಆಯೋಗ, OPS ಮತ್ತು ರಾಜ್ಯ ಸಂಜೀವಿನಿ ಯೋಜನೆ, ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ಮತ್ತೆ ಆ ಒಂದು ಮೂರು ಪ್ರಮುಖ ಬೇಡಿಕೆಗಳನ್ನು ಮರುಕಳಿಸಿದ್ದಾರೆ. ಹಾಗಾಗಿನೇ ಈ ಒಂದು ನಾನು ಆವಾಗಲೇ ಹೇಳಿದಾಗಿ ಈ ಎಲ್ಲ ಪಾಯಿಂಟ್ಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಫೆಬ್ರವರಿಯಲ್ಲಿನೇ ಬಜೆಟ್ ಮಂಡನೆ ಆಗ್ತಾ ಇರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಚುತ್ತು ಈ ಒಂದು ಬಜೆಟ್ ಮೇಲೆ ಇರುತ್ತದೆ. ಹಾಗಾಗಿ ತಾಲೂಕು, ಜಿಲ್ಲಾ, ಪ್ರತಿ ಹಳ್ಳಿ ಹಳ್ಳಿಯಿಂದಲೂ ಒಂದು ಸ್ಥಳೀಯ MLA MPಗಳ ಮೇಲೆ ಪ್ರೆಷರ್ ಬಿಲ್ಡ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರು. ಅದರ ಫಲಶ್ರುತಿಯಾಗಿನೇ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಒಂದು ಸ್ಟ್ರೈಕ್ ಮಾಡುವಂತ ಒಂದು ಮೂಡ್ ನಲ್ಲಿದ್ದಾರೆ ರಾಜ್ಯ ಸರ್ಕಾರಿ ನೌಕರರು. ಆದರೆ ರಾಜ್ಯದ ಸರ್ಕಾರಿ ನೌಕರ ಸಂಘದ ವತಿಯಿಂದ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾಗಿ ಸ್ಟ್ರೈಕ್ ಅನೌನ್ಸ್ಮೆಂಟ್ ಮಾಡಿಲ್ಲ. ರಾಜ್ಯ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅದರ ಮೇಲೆ ಸರ್ಕಾರಿ ನೌಕರರ ಸಂಘದ ಚಿತ್ತ ಇರುತ್ತದೆ ಎಂಬುದ್ರ ಬಗ್ಗೆ ಒಂದು ಇಲ್ಲಿ ರಾಜ್ಯದಲ್ಲಿ ಷಡಾಕ್ಷರಿ ಅವರು ಹೇಳಿರ್ತಾರೆ. ತದನಂತರ ಈ ಎಲ್ಲ ಒಂದು ಮಾಹಿತಿಯನ್ನು ನೋಡಿದ್ರೆ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೌಕರರಿಗೆ ಸಂಬಂಧಿಸಿದಂತ ಮಹತ್ವದ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೀಡಿದೀವಿ. ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ಸಹ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿ ಇದಾಗಿದೆ. ಹಾಗಾಗಿ ದಯವಿಟ್ಟು ಮಾಹಿತಿ ಶೇರ್ ಮಾಡಿ, ಲೈಕ್ ಮಾಡಿ ಚಾನಲ್ಗೆ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನು ಅನಿಸುತ್ತೆ, ನಿಮ್ಮ ಒಂದು ಅಭಿಪ್ರಾಯವನ್ನು ಸಹ ಬಹಳಷ್ಟು ಅಮೂಲ್ಯವಾಗಿರುತ್ತದೆ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ. ನಿಮ್ಮ ಒಂದು ಅಭಿಪ್ರಾಯವನ್ನು ಸಹ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಎಲ್ಲರಿಗೂ ಮಾಹಿತಿ ಶೇರ್ ಮಾಡಿ ಮತ್ತು ಎಲ್ಲರಿಗೂ ಮಾಹಿತಿ ತಲುಪುವಂತಾಗಲಿ. ಸರ್ಕಾರಿ ನೌಕರರ ಸಂಘದಿಂದ ಯಾವ ರೀತಿಯಾಗಿ ಹೊಸ ಬೇಡಿಕೆಗಳು ಇಟ್ಟಿದ್ದಾರೆ, ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಫೆಬ್ರವರಿಯಲ್ಲಿ ಬಜೆಟ್ ಬಗ್ಗೆ ಏನಿದೆ, ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಂದ ಯಾವ ರೀತಿಯಂತ ರೆಸ್ಪಾನ್ಸ್ ಇದೆ, ಒಂದು ನೌಕರರ ಪರ ಮತ್ತು ವಿರೋಧಗಳು ಯಾವ ರೀತಿಯಾಗಿದ್ದಾವೆ, ಹೊಸ ಬೇಡಿಕೆಗಳು ವೇತನ ಆಯೋಗಕ್ಕೆ ಯಾವ ರೀತಿಯಾಗಿ ಸಲ್ಲಿಸಿದ್ದಾರೆ ಎಂಬುದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಹ ದಯವಿಟ್ಟು ಎಲ್ಲ ಮಾಹಿತಿಯನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾನು ನೀಡಿರುವಂತಹ ಕೆಲಸವನ್ನು ಮಾಡಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.